ಕಾಂಗ್ರೆಸ್ ಶಾಸಕರು ಪೇಪರ್ ಎಸೆದಿದ್ರು ಅನ್ನೋದಕ್ಕೆ ಸಂಬಂಧಪಟ್ಟಂತ ಬ್ರೇಕಿಂಗ್ ನ್ಯೂಸ್. ಆದ್ರೂ ನಾನು ಅವಮಾನವನ್ನ ಸಹಿಸಿಕೊಂಡು ಸುಮ್ಮನಿದ್ದೆ ಅಂತ ಯಾರು ಹೇಳಿದ್ರು? ಮಾಜಿ ಸಿಎಂ ಕುಮಾರಸ್ವಾಮಿ ಅವರು ಈ ರೀತಿಯಾಗಿ ಬಾಂಬ್ ಅನ್ನ ಸಿಡಿಸಿದ್ದಾರೆ. ಕಾಂಗ್ರೆಸ್ ಶಾಸಕರು ನನ್ನ ಮುಖಕ್ಕೆ ಪೇಪರ್ ಅನ್ನ ಎಸೆದು ನನಗೆ ಅವಮಾನವನ್ನ ಮಾಡಿದ್ರು. ಆದ್ರೂ ಕೂಡ ನಾನು ದೋಸ್ತಿ ಸರ್ಕಾರ ಇದ್ದಂತ ಸಂದರ್ಭದಲ್ಲಿ ಇದೆಲ್ಲವನ್ನು ಕೂಡ ಸಹಿಸಿಕೊಂಡಿದ್ದೆ ಅಂತ ಹೇಳಿ ಮತ್ತೊಂದು ಹೊಸ ಬಾಂಬ್ ಅನ್ನ ಸಿಡಿಸಿದ್ದಾರೆ. ಕುಮಾರಸ್ವಾಮಿ ಅವರು ಎಲ್ಲವನ್ನ ಕೂಡ ನೋಡಿಕೊಂಡು ನಾನು ಸುಮ್ಮನಿದ್ದೆ ಅಂತ ಹೇಳಿ ಹೇಳ್ಕೊಂಡಿದ್ದಾರೆ ಮಾಜಿ ಸಿಎಂ ಕುಮಾರಸ್ವಾಮಿ ಅವರು. ಹೀಗಂತ ಹೇಳ್ಕೊಂಡಿರೋದು ಆಂಗ್ಲ ಪತ್ರಿಕೆ ದಿ ಹಿಂದೂಗೆ ಕೊಟ್ಟಂತ ಸಂದರ್ಶನದಲ್ಲಿ ಇದೀಗ ಮಾಜಿ ಸಿಎಂ ಕುಮಾರಸ್ವಾಮಿ ಅವರು ಈ ರೀತಿಯ ಬಾಂಬ್ ಅನ್ನ ಸಡಿಸಿದ್ದಾರೆ. ದಿ ಹಿಂದೂ ಆಂಗ್ಲ ಪತ್ರಿಕೆ ಕೊಟ್ಟಂತಹ ಒಂದು ಸಂದರ್ಶನದಲ್ಲಿ ಹೇಳ್ಕೊಂಡಿದ್ದಾರೆ ಕುಮಾರಸ್ವಾಮಿ ಅವರಿಗೆ, ಇಲ್ಲಿ ಕಾಂಗ್ರೆಸ್ನ ಶಾಸಕರು ಮುಖಕ್ಕೆ ಪೇಪರ್ ಅನ್ನ ಕೂಡ ಎಸೆದು ನನಗೆ ಅವಮಾನ ಮಾಡಿದ್ರು, ಅದೆಲ್ಲವನ್ನ ಕೂಡ ದೋಸ್ತಿ ಸರ್ಕಾರ ಇದ್ದಂತ ಸಂದರ್ಭದಲ್ಲಿ ನಾನು ಸಹಿಸಿಕೊಂಡಿದ್ದೆ ಅಂತ ಹೇಳಿ ಆಂಗ್ಲ ಪತ್ರಿಕೆ ದಿ ಹಿಂದೂಗೆ ಕೊಟ್ಟಂತಹ ಸಂದರ್ಶನದಲ್ಲಿ ಹೇಳ್ಕೊಂಡಿದ್ದಾರೆ ಮಾಜಿ ಸಿಎಂ ಕುಮಾರಸ್ವಾಮಿ. ಹಾಗಾದ್ರೆ ಏನೆಲ್ಲ ಆರೋಪವನ್ನ ಮಾಡಿದ್ದಾರೆ ಅನ್ನೋದನ್ನ ನೋಡ್ತಾ ಹೋಗೋದಾದ್ರೆ ಆರೋಪ ನಂಬರ್ 1 ಏನು ಅಂತ ನೋಡಿದ್ರೆ ಇಲ್ಲಿ ಮುಖ್ಯವಾಗಿ ಕಾಂಗ್ರೆಸ್ ಶಾಸಕರು ನನ್ನ ಮುಖಕ್ಕೆ ಪೇಪರ್ ಎಸೆದು ಅವಮಾನವನ್ನ ಮಾಡಿದ್ರು, ಆದ್ರೂ ಕೂಡ ನಾನು ಸಹಿಸಿಕೊಂಡು ಸುಮ್ಮನಿದ್ದೆ, ಎಲ್ಲವನ್ನ ಕೂಡ ದೋಸ್ತಿ ಸರ್ಕಾರ ಇದ್ದಂತ ಸಂದರ್ಭದಲ್ಲಿ ನಾನು ಸಹಿಸಿಕೊಂಡೆ. ಹಾಗಾದ್ರೆ ಇಲ್ಲಿ ಕಾಂಗ್ರೆಸ್ನ ಶಾಸಕರು ಇವರ ಮುಖಕ್ಕೆ ಯಾತಕ್ಕೋಸ್ಕರ ಯಾವ ವಿಚಾರಕ್ಕೆ ಹಾಗಾದ್ರೆ ಪೇಪರ್ ಎಸೆದ್ರು ಅನ್ನೋದು ಕೂಡ ಬಹುದೊಡ್ಡ ಪ್ರಶ್ನೆ. ಆರೋಪ ನಂಬರ್ 2, ನಾನು ಎಷ್ಟು ದಿನ ಕಾಂಗ್ರೆಸ್ಗೆ ಗುಲಾಮನಾಗಿರಲಿ ಅಂತ ಹೇಳಿ ಪ್ರಶ್ನೆಯನ್ನ ಮಾಡಿದ್ದಾರೆ. ನನ್ನನ್ನ ಕ್ಲರ್ಕ್ ನಂತೆ ನಡೆಸಿಕೊಂಡ್ರು, ನನ್ನನ್ನ ಇಲ್ಲಿ ಕಾಂಗ್ರೆಸ್ನ ಶಾಸಕರು ಕ್ಲರ್ಕ್ ನಂತೆ ನೋಡ್ಕೊಂಡ್ರು, ಎಷ್ಟು ದಿನ ನಾನು ಕಾಂಗ್ರೆಸ್ಗೆ ಗುಲಾಮನಾಗಿರ್ಲಿ ಅಂತ ಹೇಳಿ ಕೂಡ ಇಲ್ಲಿ ಪ್ರಶ್ನೆಯನ್ನ ಮಾಡ್ಕೊಂಡಿದ್ದಾರೆ ಕುಮಾರಸ್ವಾಮಿ ಅವರು. ಒಂದು ಆರೋಪ ನನ್ನ ಮುಖಕ್ಕೆ ಪೇಪರ್ ಅನ್ನ ಎಸ್ತ್ರು ಅಂತ, ಮತ್ತೊಂದು ಈಗ ಆರೋಪ ನಂಬರ್ 3 ಗಮನಿಸ್ತಾ ಇದ್ರ, ಸಿದ್ದರಾಮಯ್ಯ ಹೇಗೆ ಸರ್ಕಾರವನ್ನ ನಡೆಸಿದ್ದಾರೆ ಅನ್ನೋದು ನನಗೆ ಗೊತ್ತು, ಸಿದ್ದರಾಮಯ್ಯವರು ಹೇಗೆ ಸರ್ಕಾರವನ್ನ ನಡೆಸಿದ್ದಾರೆ ಅನ್ನೋದು ಗೊತ್ತು. ನಿನ್ನೆ ಸಿದ್ದರಾಮಯ್ಯವರು ರಿಯಾಕ್ಟ್ ಮಾಡಿದ್ದಾರೆ ಏನಪ್ಪ ಅಂತ ಹೇಳಿದ್ರೆ ಅವ್ರಿಗೆ ಸರ್ಕಾರವನ್ನ ನಡೆಸೋದಕ್ಕೆ ಬರೋದಿಲ್ಲ ಅಂತ ಹೇಳಿ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೋಡಿ, ಸಿದ್ದರಾಮಯ್ಯವರು ಹೇಗೆ ಸರ್ಕಾರವನ್ನ ರಚನೆ ಮಾಡಿದ್ದ ಇಲ್ಲಿ ನಡೆಸಿದ್ದಾರೆ ಅನ್ನೋದು ನನಗೆ ಗೊತ್ತು ಅಂತ ಕೂಡ ಹೇಳ್ಕೊಂಡಿದ್ದಾರೆ ಕುಮಾರಸ್ವಾಮಿ ಅವರು. ಇನ್ನು ಆರೋಪ ನಂಬರ್ 4, ನಿಖಿಲ್ ದೇವೇಗೌಡರ ಸೋಲಿಗೆ ಕಾಂಗ್ರೆಸ್ಸೇ ಕಾರಣ. ಮಂಡ್ಯ ತುಮಕೂರಿನಲ್ಲಿ ಕಾಂಗ್ರೆಸ್ ನಮ್ಮ ವಿರುದ್ಧ ಕೆಲಸವನ್ನ ಮಾಡ್ತು, ನಿಖಿಲ್ ಮತ್ತು ದೇವೇಗೌಡರ ಸೋಲಿಗೆ ಕಾಂಗ್ರೆಸ್ಸೇ ಇಲ್ಲಿ ಮುಖ್ಯ ಕಾರಣ. ಮಂಡ್ಯ ಮತ್ತು ತುಮಕೂರಿನಲ್ಲಿ ಕಾಂಗ್ರೆಸ್ ನಮ್ಮ ವಿರುದ್ಧ ಕೆಲಸವನ್ನ ಮಾಡ್ತು ಅನ್ನೋ ಗಂಭೀರ ಆರೋಪವನ್ನ ಕೂಡ ಇದೀಗ ಕುಮಾರಸ್ವಾಮಿ ಅವರು ಮಾಡ್ತಾ ಇರುವಂತದ್ದು. ದೋಸ್ತಿ ಸರ್ಕಾರ ಇದ್ದಂತ ಸಂದರ್ಭದಲ್ಲಿ ಯಾವುದೇ ರೀತಿಯಲ್ಲೂ ಕೂಡ ಮಾತನಾಡಲಿಲ್ಲ, ಸರ್ಕಾರ ಬಿದ್ದು ಹೋದ ಮೇಲೆ ತಂದೆ ಮಗ ಈ ರೀತಿಯ ಆರೋಪಗಳನ್ನ ಮಾಡ್ತಾ ಇದ್ದಾರೆ. ನಿಖಿಲ್ ದೇವೇಗೌಡರ ಸೋಲಿಗೆ ಕಾಂಗ್ರೆಸ್ಸೇ ಕಾರಣ, ಮಂಡ್ಯ ತುಮಕೂರಿನಲ್ಲಿ ಕಾಂಗ್ರೆಸ್ ನಮ್ಮ ವಿರುದ್ಧ ಕೆಲಸವನ್ನ ಮಾಡ್ತು ಅಂತ ಹೇಳಿ ಆಂಗ್ಲ ಪತ್ರಿಕೆ ದಿ ಹಿಂದೂಗೆ ಕೊಟ್ಟಂತ ಸಂದರ್ಶನದಲ್ಲಿ ಹೇಳ್ಕೊಂಡಿದ್ದಾರೆ ಮಾಜಿ ಸಿಎಂ ಕುಮಾರಸ್ವಾಮಿ. ಆರೋಪ ನಂಬರ್ 5, ಸಮ್ಮಿಶ್ರ ಸರ್ಕಾರದ ಬಗ್ಗೆ ಸಿದ್ದರಾಮಯ್ಯ ಜೊತೆಗೆ ಬಹಿರಂಗ ಚರ್ಚೆಗೆ ನಾನು ಸಿದ್ಧ ಇದ್ದೀನಿ. ಸಮ್ಮಿಶ್ರ ಸರ್ಕಾರದಲ್ಲಿ ಏನೆಲ್ಲ ಆಯ್ತು, ಕಾಂಗ್ರೆಸ್ನ ಶಾಸಕರು ಏನ್ ಮಾಡಿದ್ರು, ಸಿದ್ದರಾಮಯ್ಯನವರು ಏನ್ ಮಾಡಿದ್ರು ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾನು ಓಪನ್ ಆಗಿ ಹೇಳ್ತಾ ಇದ್ದೀನಿ, ಓಪನ್ ಆಗಿ ಚರ್ಚೆಗೆ ನಾನು ರೆಡಿ ಇದ್ದೀನಿ, ಬಹಿರಂಗ ಚರ್ಚೆಗೆ ಸಿದ್ಧನಿದ್ದೀನಿ ಅಂತ ಹೇಳಿ ಒಂದು ಚಾಲೆಂಜ್ ಅನ್ನ ಹಾಕಿಬಿಟ್ಟಿದ್ದಾರೆ ಇಲ್ಲಿ ಕುಮಾರಸ್ವಾಮಿ ಅವರು. ಇದಕ್ಕೆ ಸಿದ್ದರಾಮಯ್ಯನವರು ಒಪ್ಕೊಳ್ತಾರ ಗೊತ್ತಿಲ್ಲ. ಸಮ್ಮಿಶ್ರ ಸರ್ಕಾರದ ಬಗ್ಗೆ ಸಿದ್ದರಾಮಯ್ಯನವರ ಜೊತೆಗೆ ಬಹಿರಂಗವಾಗಿ ಚರ್ಚೆಯನ್ನ ಮಾಡೋದಕ್ಕೆ ನಾನು ರೆಡಿ ಇದ್ದೀನಿ ಅಂತ ಕೂಡ ಸಂದರ್ಶನದಲ್ಲಿ ಹೇಳ್ಕೊಂಡಿದ್ದಾರೆ. ಆಂಗ್ಲ ಪತ್ರಿಕೆ ದಿ ಹಿಂದೂಗೆ ಕೊಟ್ಟಂತ ಸಂದರ್ಶನದಲ್ಲಿ ಈ ರೀತಿಯ ಹೇಳಿಕೆಗಳನ್ನ ಕೊಟ್ಟಿದ್ದಾರೆ. ಆರೋಪ ನಂಬರ್ 5 ಏನು ಅಂತ ಗಮನಿಸ್ತಾ ಇದ್ದೀರಾ, ಬಹಿರಂಗ ಚರ್ಚೆಗೆ ಸಿದ್ದರಾಮಯ್ಯನವರ ಜೊತೆಗೆ ಬಹಿರಂಗ ಚರ್ಚೆಗೆ ನಾನು ರೆಡಿ ಇದ್ದೀನಿ, ಸಮ್ಮಿಶ್ರ ಸರ್ಕಾರದ ಬಗ್ಗೆ ಚರ್ಚೆ ಮಾಡೋಣ, ನನ್ನನ್ನ ಕುರ್ಚಿಯಿಂದ ಇಳಿಸಲು ಏನೆಲ್ಲ ಮಾಡಿದ್ರು ಅನ್ನೋದನ್ನ ಕೂಡ ಹೇಳ್ಕೊಂಡಿದ್ದಾರೆ. ನನ್ನನ್ನ ಕುರ್ಚಿಯಿಂದ ಇಳಿಸೋದಕ್ಕೆ ಸಿದ್ದರಾಮಯ್ಯ ಸಂಚನ್ನ ರೂಪಿಸಿದ್ದಾರೆ ಎಂದು ನನ್ನ ಪಕ್ಷದ ಹಿರಿಯ ಸಚಿವರೇ ನನಗೆ ಹೇಳಿದ್ರು. ಎಲ್ಲವೂ ಕೂಡ ಪೂರ್ವ ನಿಯೋಜಿತ ತಂತ್ರ ಆಗಿತ್ತು. ನನ್ನನ್ನ ಮಂತ್ರಿ ಸ್ಥಾನದಿಂದ ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗೆ ಇಳಿಸೋದಕ್ಕೆ ಸಿದ್ದರಾಮಯ್ಯನವರು ಯಾವ ರೀತಿಯ ರಣತಂತ್ರವನ್ನು ರೂಪಿಸಿಕೊಂಡಿದ್ದಾರೆ ಅನ್ನೋದು ನನಗೆ ಗೊತ್ತಿತ್ತು. ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪಕ್ಷದ ಹಿರಿಯ ಸಚಿವರೇ ನನಗೆ ಹೇಳ್ಕೊಂಡಿದ್ರು, ಎಲ್ಲವೂ ಕೂಡ ಪೂರ್ವ ನಿಯೋಜಿತ ತಂತ್ರ ಆಗಿತ್ತು ಅಂತ ಕೂಡ ಆರೋಪ ಮಾಡಿದ್ದಾರೆ ಮಾಜಿ ಸಿಎಂ ಕುಮಾರಸ್ವಾಮಿ ಅವರು.
ಆರೋಪ ನಂಬರ್ 7 ಸಮ್ಮಿಶ್ರ ಸರ್ಕಾರ ಕಷ್ಟ ಅಂತ ನಾನು ಹಲವು ಬಾರಿ ನನ್ನ ತಂದೆಗೆ ಹೇಳಿದ್ದೆ. ಲೋಕಸಭಾ ಚುನಾವಣೆಯಲ್ಲಿ ಫ್ರೆಂಡ್ಲಿ ಫೈಟ್ ಮಾಡೋಣ ಅಂತ ಹೇಳಿದ್ದೆ. ಆದ್ರೆ ಮಹಾಗಠಬಂಧನ್ ಕಾರಣದಿಂದ ಲೋಕಸಭಾ ಚುನಾವಣೆಯಲ್ಲೂ ಕೂಡ ಹೊಂದಾಣಿಕೆ ನಡೀತು. ಮಹಾಗಠಬಂಧನ್ ಕಾರಣವನ್ನ ಇಟ್ಕೊಳ್ತಾರೆ. ಆ ನಿಟ್ಟಿನಲ್ಲಿ ಇದೀಗ ಲೋಕಸಭಾ ಚುನಾವಣೆಯಲ್ಲೂ ಕೂಡ ಹೊಂದಾಣಿಕೆಯನ್ನ ಮಾಡ್ಕೊಳ್ಬೇಕಾಗಿತ್ತು. ಅದಕ್ಕೋಸ್ಕರ ಹೊಂದಾಣಿಕೆಯನ್ನ ಮಾಡ್ಕೊಂಡಿದೀವಿ ಅಂತ ಕೂಡ ಹೇಳಿರುವಂತದ್ದು. ಸಮ್ಮಿಶ್ರ ಸರ್ಕಾರ ತುಂಬಾ ಕಷ್ಟ ಅಂತ ನಾನು ಆಲ್ರೆಡಿ ನನ್ನ ತಂದೆಗೂ ಕೂಡ ಹೇಳ್ಕೊಂಡಿದ್ದೆ. ಲೋಕಸಭಾ ಚುನಾವಣೆಯಲ್ಲಿ ಫ್ರೆಂಡ್ಲಿ ಫೈಟ್ ಮಾಡೋಣ ಅಂತ ಕೂಡ ಹೇಳ್ಕೊಂಡಿದ್ದೆ. ಆದ್ರೆ ಮಹಾಗಠಬಂಧನ್ ಇದ್ದಂತ ಕಾರಣದಿಂದಾಗಿ ಲೋಕಸಭಾ ಚುನಾವಣೆಯಲ್ಲೂ ಕೂಡ ಹೊಂದಾಣಿಕೆಯನ್ನ ಮಾಡಿಕೊಳ್ಳಬೇಕಾಯಿತು ಅಂತ ಹೇಳಿ ಆರೋಪವನ್ನ ಮಾಡಿರುವಂತದ್ದು. ಸುಮಾರು ಆರೋಪ ಇದು 7ನೇ ಆರೋಪವನ್ನ ಗಮನಿಸ್ತಾ ಇದ್ದೀರಾ ನೀವು ಸ್ಕ್ರೀನ್ ಮೇಲೆ. ಆರೋಪ 8, ಕೋಲಾರದಲ್ಲಿ ಬಿಜೆಪಿಯನ್ನ ಗೆಲ್ಲಿಸಿದ್ದು ಮಾಜಿ ಸ್ಪೀಕರ್ ರಮೇಶ್ ಕುಮಾರ್ ಮತ್ತವರ ಟೀಮ್. ನೋಡಿ ಇದು ಗಂಭೀರವಾದ ಆರೋಪ ಯಾವ ರೀತಿ ಅಂತ ಹೇಳಿದ್ರೆ, ಕೋಲಾರದಲ್ಲಿ ಬಿಜೆಪಿಯನ್ನ ಗೆಲ್ಲಿಸಿದ್ದು ಮಾಜಿ ಸ್ಪೀಕರ್ ರಮೇಶ್ ಕುಮಾರ್ ಅವರ ಹೆಸರನ್ನ ಕೂಡ ಇಲ್ಲಿ ಹೇಳ್ಕೊಂಡಿದ್ದಾರೆ. ಜೊತೆಗೆ ಚಿಕ್ಕಬಳ್ಳಾಪುರದಲ್ಲಿ JDS ಸ್ಪರ್ಧಿಸಿದ್ರೆ ಬಿಜೆಪಿ ಗೆಲ್ತಾ ಇರಲಿಲ್ಲ ಅನ್ನೋದನ್ನ ಕೂಡ ಹೇಳ್ಕೊಂಡಿದ್ದಾರೆ ಸಂದರ್ಶನದಲ್ಲಿ ಮಾಜಿ ಸಿಎಂ ಕುಮಾರಸ್ವಾಮಿ. ಆರೋಪ ನಂಬರ್ 9, ನಮ್ಮ ರಾಜಕೀಯಕ್ಕಾಗಿ ಕಾಂಗ್ರೆಸ್ ಮೇಲೆ ಅವಲಂಬಿಸಕ್ಕಾಗಲ್ಲ, ನಮ್ಮ ರಾಜಕೀಯಕ್ಕಾಗಿ ನಾವು ಕಾಂಗ್ರೆಸ್ ಅನ್ನ ಅವಲಂಬನೆ ಮಾಡೋದಕ್ಕೆ ಆಗೋದಿಲ್ಲ ಅಂತ ಹೇಳಿ ಕೂಡ ಹೇಳ್ಕೊಂಡಿದ್ದಾರೆ. ನಮ್ಗೆ ಗೊತ್ತು ನಾವು ಹೇಗೆ ರಾಜಕೀಯವನ್ನ ಮಾಡಬೇಕು ಅಂತೇಳಿ. ಅದಕ್ಕೋಸ್ಕರ ನಾವು ಕಾಂಗ್ರೆಸ್ ಅನ್ನ ಅವಲಂಬಿಸಬೇಕು ಅನ್ನೋ ಒಂದು ಪರಿಸ್ಥಿತಿ ಏನು ಇಲ್ಲ ಅನ್ನೋದನ್ನ ಕೂಡ ಹೇಳ್ಕೊಂಡಿದ್ದಾರೆ ಸಂದರ್ಶನದಲ್ಲಿ. ದಿ ಹಿಂದೂ ಆಂಗ್ಲ ಪತ್ರೆ ದಿ ಹಿಂದೂ ಪತ್ರಿಕೆಗೆ ಕೊಟ್ಟಂತ ಸಂದರ್ಶನದಲ್ಲಿ ಈ ಒಂದು ಹೇಳಿಕೆಗಳನ್ನ ಕೊಟ್ಕೊಂಡಿದ್ದಾರೆ. ಆರೋಪ ನಂಬರ್ 10, ಉಪಚುನಾವಣೆ ನಡೆಯಲ್ಲ, ಮಧ್ಯಂತರ ಚುನಾವಣೆ ನಡೆಯುತ್ತೆ, ಉಪಚುನಾವಣೆಯಲ್ಲಿ ಕಾಂಗ್ರೆಸ್ನ ಪರಿಸ್ಥಿತಿ ಏನಾಗುತ್ತೆ ಅನ್ನೋದನ್ನ ಕೂಡ ಇಲ್ಲಿ ಹೇಳ್ಕೊಂಡಿದ್ದಾರೆ. ಉಪಚುನಾವಣೆಯಲ್ಲಿ ಕಾಂಗ್ರೆಸ್ ಜೊತೆ ಮೈತ್ರಿ ಮಾಡಿಕೊಳ್ಳೋದಿಲ್ಲ ಅನ್ನೋದನ್ನ ಕೂಡ ಇಲ್ಲಿ ಸ್ಪಷ್ಟವಾಗಿ ಹೇಳ್ಕೊಂಡಿದ್ದಾರೆ. ಉಪಚುನಾವಣೆ ನಡೆಯಲ್ಲ, ಮಧ್ಯಂತರ ಚುನಾವಣೆ ನಡೆಯುತ್ತೆ ಅಂತ ಕೂಡ ಹೇಳ್ಕೊಂಡಿದ್ದಾರೆ ಇಲ್ಲಿ ಕುಮಾರಸ್ವಾಮಿ ಅವರು. ಆರೋಪ ನಂಬರ್ 11, ಸಿದ್ದರಾಮಯ್ಯ ಯಡಿಯೂರಪ್ಪ ಸರ್ಕಾರದಲ್ಲೂ ಕದ್ದಾಲಿಕೆ ಆಗಿತ್ತು. ಸಿದ್ದರಾಮಯ್ಯನವರು ಮತ್ತೆ ಯಡಿಯೂರಪ್ಪನವರ ಸರ್ಕಾರದಲ್ಲೂ ಕೂಡ ಫೋನ್ ಕದ್ದಾಲಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ಇಲ್ಲಿ ರಿಯಾಕ್ಟ್ ಮಾಡಿದ್ದಾರೆ. ಕೇವಲ ನನ್ನ ಅವಧಿಯ ಬಗ್ಗೆಯಷ್ಟೇ ತನಿಖೆ ಯಾಕೆ ಅಂತ ಹೇಳಿ ಪ್ರಶ್ನೆಯನ್ನ ಮಾಡಿದ್ದಾರೆ. ಮೊನ್ನೆಯಷ್ಟೇ ಹೇಳ್ಕೊಂಡಿದ್ರು ತನಿಖೆ ಆಗ್ಲಿ, ಟ್ರಂಪ್ನ ಕರೆಸಿ ಅವ್ರ ಮೂಲಕ ತನಿಖೆಯನ್ನ ಮಾಡ್ಲಿ, ಇದಕ್ಕೆಲ್ಲ ನಾನು ಜಗ್ಗೋದಿಲ್ಲ ಬಗ್ಗೋದಿಲ್ಲ ಅಂತ ಹೇಳ್ಕೊಂಡ್ರು. ಆದ್ರೆ ಈಗ ಸಂದರ್ಶನದಲ್ಲಿ ಕೊಟ್ಟಿರುವಂತಹ ಹೇಳಿಕೆಯಲ್ಲಿ ಸಿದ್ದರಾಮಯ್ಯ ಮತ್ತು ಯಡಿಯೂರಪ್ಪನವರ ಸರ್ಕಾರದಲ್ಲೂ ಕೂಡ ಕದ್ದಾಲಿಕೆ ಆಗಿತ್ತು, ಕೇವಲ ನನ್ನ ಅವಧಿಯ ಬಗ್ಗೆ ಅಷ್ಟೇ ಯಾಕೆ ಇಲ್ಲಿ ತನಿಖೆಯನ್ನು ಮಾಡ್ತಾ ಇದ್ದಾರೆ ಅಂತ ಹೇಳಿ ಪ್ರಶ್ನೆಯನ್ನು ಮಾಡಿದ್ದಾರೆ ಇಲ್ಲಿ.